ಸರ್ ಈಗ ಅವ್ರೇನು ಹೇಳಿದ್ದಾರೆ ಸರ್, ನೋಟಿಸ್ ನೀವು ನೋಡಿದ್ರೆ ನಾನು ಮಾಧ್ಯಮದಲ್ಲಿ ಹೇಳಿದಂಥ ಇದು ಅಂತ, ನಾನೆಲ್ಲಿ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಸ್ಟಿಂಗ್ ಆಪರೇಷನ್ ಮಾಡಿದ್ದೀನಿ ಅಂತ? ಇದು ನನ್ನ ಹತ್ರ ಏನೇನು ಮಾಹಿತಿ ಇದೆ ಸಾರ್ವಜನಿಕ ವಲಯದಲ್ಲಿದೆ, ಅಧಿಕಾರಿಗಳು ಸೈನ್ ಮಾಡಿರೋಂಥ ದಾಖಲೆಗಳು, ವಿಧಾನಸಭೆಯಲ್ಲಿ ಮೇಲ್ಮನೆ ಕೆಳಗ್ಮನೆಯಲ್ಲಿ ಕೊಟ್ಟಿರುವಂಥ ಉತ್ತರಗಳು ಕೊಡ್ತಾ ಇರೋದು, ಆಡಿಯೋ ಏನು ನಾವು ರಿಲೀಸ್ ಮಾಡಿದ್ವಿ ಅದಾಗಲೇ ಪತ್ರಿಕೆಯಲ್ಲಿ ಬಂದಿರುವಂಥದ್ದು, ಟ್ರಾನ್ಸ್ಕ್ರಿಪ್ಟು ಅರ್ಧ ಬಂದಿದೆ, ಅದಾದಮೇಲೆ ತಾನೇ ನಾವು ಪ್ರೆಸ್ ರಿಲೀಸ್ ಮಾಡಿದ್ದು, ಪ್ರೆಸ್ ಮೀಟ್ ಮಾಡಿದ್ದು. ಆದರೆ ವಾಟ್ ಇನ್ಫಾರ್ಮೇಷನ್ ಡು ದೇ ಹ್ಯಾವ್ ದೆನ್? ಇಫ್ ದೇ ಹ್ಯಾವ್ ಮೋರ್ ಇನ್ಫಾರ್ಮೇಷನ್, ವೈ ಆರ್ ದೇ ಹೈಡಿಂಗ್ ಇಟ್? ಅವ್ರು ತಾನೇ ಇನ್ಫಾರ್ಮೇಷನ್ ಕೊಡಬೇಕು. ಆಮೇಲೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಅಕ್ಯೂಸ್ ಜೊತೆ ಯಾರು ಊಟ ಮಾಡಿದ್ದಾರೆ ಅವರಿಗಿಲ್ಲ, ಯಾರು ಎಕ್ಸಿಕ್ಯೂಟಿವ್ ಹೆಡ್ ಆಫ್ ರಿಕ್ರೂಟ್ಮೆಂಟ್ ಇದ್ದಾರೆ ಅವರಿಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಇದು ಇಶ್ಯೂ ಡೈವರ್ಟ್ ಮಾಡೋಕ್ಕೆ ನಮಗೆ ನೋಟಿಸ್ ಕೊಡ್ತಾ ಇರೋದು, ಇನ್ವೆಸ್ಟಿಗೇಷನಿಂದ ಇವ್ರಿಗೇನು ಲಾಭ ಆಗ್ತಾ ಇಲ್ಲ. ನಾ ಲಿಖಿತ್ ಮೂಲಕ ಕೊಡ್ಬೋದು, ಹಾಜರೇ ಆಗಬೇಕಂತ ಏನಿಲ್ಲ ಕಂಪಲ್ಸರಿ. ಐ ಆಮ್ ಅ ಲಾ ಅಬೈಡಿಂಗ್ ಸಿಟಿಸನ್ ಮೇಡಮ್, ಐ ಆಮ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಐ ವಿಲ್ ಲೀಡ್ ಬೈ ಎಕ್ಸಾಂಪಲ್, ಐ ವಿಲ್ ಗಿವ್ ಇಟ್ ಇನ್ ರೈಟಿಂಗ್, ವಾಟ್ ಎವರ್ ಹ್ಯಾಸ್ ಟು ಬಿ ಗಿವನ್ ನಾನು ಲಿಖಿತ್ ಮೂಲಕ ಅವ್ರಿಗೆ ಕೊಡ್ತೀನಿ. ಇಲ್ಲ ಅಧಿಕಾರಿ ಅಂತೇಳಿ ಹೇಳಿದೆ ನಾನು, ಹೋಮ್ ಮಿನಿಸ್ಟರೇ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡ್ಕೊಂಡು ಬಾದಾಮು ಕಿಶ್ಮಿಶು ಎಲ್ಲ ತಿಂದಿದ್ದಾರೆ ಅಂತ ಹೇಳಿದ್ದೀನಿ ಅಷ್ಟೇ, ಅಧಿಕಾರಿಗಳದ್ದು ಯಾವುದೂ ಹೇಳಿಲ್ಲಲ್ಲ. ನಾನು ಅಧಿಕಾರಿಗಳು ಯಾರು ಇದ್ದಾರೆ, ಎ ಡಿ ಇವಾಗ ರಿಕ್ರೂಟ್ಮೆಂಟ್ ಪ್ರೊಸೆಸ್ನಲ್ಲಿ ಯಾರು ಇದ್ದಾರೆ ಅಧಿಕಾರಿಗಳು ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರಲ್ಲ, ಅದು ಯಾಕೆ ಅವ್ರಿಗೆ ಯಾಕೆ ನೋಟಿಸ್ ಇಲ್ಲ? ಅದು ಗೊತ್ತಿಲ್ಲ, ನೀವು ಹಾಕ್ಬೇಕು ಮತ್ತು ಮಾಧ್ಯಮದಲ್ಲಿ. ನನಗೆ ಕೇಳೋದು ನನ್ನ, ನೀವು ಸ್ಕ್ರಿಪ್ಟ್ ಕೊಟ್ಬಿಟ್ರಿ ಅವ್ರ ಥರನೇ ಹೇಳ್ಬಿಡ್ತೀನಿ ನಾನು. ಓಕೆ, ಧನ್ಯವಾದಗಳು. ಹಾಂ, ಒಂದು ವಾರ ಅಲ್ಲ ಸರ್, 2 ವಾರ ಮೇಲೆ ಆಯ್ತು. ಅನುಮಾನ ಪಡಬೇಕಲ್ಲ ಅವರ, ನಿಮ್ಮ ಮಾಧ್ಯಮದಲ್ಲಿ ಅಷ್ಟೊಂದು ಫೋಟೋಗ್ರಾಫ್ ಹಾಕಿದ್ದೀರಾ, ಎಲ್ಲ ಪ್ರಭಾವಿ ನಾಯಕರ ಜೊತೆ ಇದೆ, ಬೇರೆ ಎಲ್ಲ ಸಣ್ಣ ಮೀನುಗಳು ಸಿಗ್ತಾ ಇದ್ದಾರೆ, ಇವ್ರು ಯಾಕೆ ಸಿಗ್ತಾ ಇಲ್ಲ? ಏನು ಟ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ವಾ ಇವರಿಗೆ? ಅಥವಾ ಇವರೇ ರಕ್ಷಣೆ ಕೊಡ್ತಾ ಇದ್ದಾರಾ? ಬೇಲಿಗೆ ಹೆಂಗೆ ಅರ್ಜಿ ಹಾಕ್ತಾರೆ ಸರ್? ಸಿಗ್ನೇಚರ್ ಬೇಕೇ ಇರಬೇಕಲ್ವಾ? ಅಂದರೆ ಯಾರ ಜೊತೆನೂ ಸಂಪರ್ಕದಲ್ಲಿ ಇರಬೇಕಲ್ವಾ? ಅವ್ರೇನು ಹೇಳ್ತಾರೆ, ನಿನ್ನೆ ಒಂದು 18-20 ಸೆಕೆಂಡ್ ಅಷ್ಟೇ ಇದು ಇತ್ತು, ಏನಪ್ಪ ನಿಂದೆಲ್ಲ ಜಾಸ್ತಿ ಆಗಿದೆ, ಹಿಂದಿನಲ್ಲಿ ನಿಂದೆಲ್ಲ ಜಾಸ್ತಿ ಆಗಿದೆ, ನಿಂದು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೆಯಾ, ನಿನಗೆ ಗೊತ್ತಿಲ್ವಾ 2 ಕಡೆನೂ ಸ್ಟೇಟ್ನಲ್ಲೂ ಸೆಂಟ್ರಲ್ಲೂ ನಮ್ಮದು ಸರ್ಕಾರ ಇದೆ, ನೀನು ಯಾರಪ್ಪ ಅಂತ ನೀನು ಯಾರ್ರೀ ಮಾತಾಡೋದು ಅಂತ ಕೇಳಿದೆ, ಅದಕ್ಕೆ ಕಟ್ ಆಯಿತು. ನಾಟ್ ಮೋರ್ ದೆನ್ 18 ಸೆಕೆಂಡ್ಸ್ ಐ ಥಿಂಕ್. ನಮ್ಮ ಸರ್ಕಾರ 2 ಕಡೆನೂ ಇದೆ ಅಂದರೆ ಯಾರು ನಮ್ಮ ಅಂದರೆ ಏನರ್ಥ ಅಂದರೆ ಹಿಂದಿನಲ್ಲಿ ಹೇಳಿದ್ದು.